ಮೊಬೈಲ್ ಮುಟ್ಟಿದವನಿಗೆ ಹರಡಿತು ಸೋಂಕು ಆಧಾರ್ ಕಾರ್ಡ್ ಮುಟ್ಟಿದವನ ವರದಿ ನೆಗೆಟಿವ್ ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಸೋಂಕು ಹರಡಿದ ಕಥೆಗೆ ವಿಚಿತ್ರವಾಗಿದೆ ಇಂದು ವಿಟ್ಲ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ನಲ್ಲಿ ಸೋಂಕು ಪತ್ತೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲ ಪೊಲೀಸ್ ಠಾಣೆಯ ಪೊಲೀಸ್ ಪೇದೆಗೆ ಸೋಂಕು ಹರಡಿರುವಂತದ್ದು ಮುಂಬೈಯಿಂದ ವಿಟ್ಲಕ್ಕೆ ಸೋಂಕಿತ ವ್ಯಕ್ತಿ ಆಗಮಿಸಿದ್ರು ಕ್ವಾರಂಟೈನ್ಗೂ ಮುನ್ನ ಪೊಲೀಸ್ ಠಾಣೆಗೆ ಸೋಂಕಿತ ವ್ಯಕ್ತಿ ಬಂದಿದ್ರು ಈ ವೇಳೆ ವ್ಯಕ್ತಿಯಿಂದ ಕಾನ್ಸ್ಟೇಬಲ್ ಒಬ್ಬರು ಆಧಾರ್ ಕಾರ್ಡ್ ಪಡೆದಿದ್ರು ಸೋಂಕಿತನಿಂದ ನೇರವಾಗಿ ಆಧಾರ್ ಕಾರ್ಡ್ ಪಡೆದಿದ್ದ ಕಾನ್ಸ್ಟೇಬಲ್ ನಂತರ ಆ ಕಾನ್ಸ್ಟೇಬಲ್ನಿಂದ ಮೊಬೈಲ್ ಪಡೆದಿದ್ದ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಆದರೆ ಆಧಾರ್ ಕಾರ್ಡ್ ಮುಟ್ಟಿದ ಕೈಯಲ್ಲೇ ಮೊಬೈಲ್ ಅನ್ನ ಇನ್ನೊಬ್ಬ ಕಾನ್ಸ್ಟೇಬಲ್ ಮುಟ್ಟಿದ್ರು ಆದರೆ ಮೊಬೈಲ್ ಅನ್ನ ಬಳಸಿದ್ದ ವಿಟ್ಲ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಸೆಕೆಂಡರಿ ಕಾಂಟ್ಯಾಕ್ಟ್ ನಿಂದ ಹೆಡ್ ಕಾನ್ಸ್ಟೇಬಲ್ ಗೆ ಸೋಂಕು ಹರಡಿದೆ ಅಂದ್ರೆ ಸೆಕೆಂಡರಿ ಕಾಂಟ್ಯಾಕ್ಟ್ ಗೆ ಇಲ್ಲಿ ಸೋಂಕು ಹರಡಿರುವಂತದನ್ನ ನಾವು ನೋಡಬಹುದಾಗಿದೆ ಆದ್ರೆ ನೇರ ಸಂಪರ್ಕ ಹೊಂದಿದ ಕಾನ್ಸ್ಟೇಬಲ್ ನ ವರದಿ ನೆಗೆಟಿವ್ ಬಂದಿದೆ ಇದು ನಿಜಕ್ಕೂ ಒಂದು ರೀತಿ ನಿಗೂಢವಾಗಿದೆ ಯಾವ ರೀತಿಯಾಗಿ ಸೋಂಕು ಹರಡುತ್ತಿದೆ ಅನ್ನುವಂತದನ್ನೇ ಇಲ್ಲಿ ಅಂದಾಜು ಮಾಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಯಾಕಂತಂದ್ರೆ ಕ್ವಾರಂಟೈನ್ ಗೂ ಮೊದಲು ಏನು ಸೋಂಕಿತ ವ್ಯಕ್ತಿ ಪೊಲೀಸ್ ಠಾಣೆಗೆ ಆಗಮಿಸಿರ್ತಾನೆ ಆ ಸೋಂಕಿತ ವ್ಯಕ್ತಿಯಿಂದ ಅಲ್ಲಿರುವಂತ ಪೇದೆ ಒಬ್ಬರು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಅನ್ನು ಪಡೆದಿರ್ತಾರೆ ಸೊ ಅದೇ ಪೇದೆಯಿಂದ ಮತ್ತೊಬ್ಬರು ಹೆಡ್ ಕಾನ್ಸ್ಟೇಬಲ್ ಮೊಬೈಲ್ ಅನ್ನು ತೆಗೆದುಕೊಂಡಿರ್ತಾರೆ ಅಂದ್ರೆ ಆ ಮೊಬೈಲ್ ಅನ್ನು ಏನು ಮೊಬೈಲ್ ಸೋಂಕಿತನಿಂದ ಕಾನ್ಸ್ಟೇಬಲ್ ಗೆ ಕಾನ್ಸ್ಟೇಬಲ್ ಇಂದ ಹೆಡ್ ಕಾನ್ಸ್ಟೇಬಲ್ ಗೆ ಮೊಬೈಲ್ ಪಡೆದಿರ್ತಾರೆ ಬಟ್ ಸೋಂಕಿತನಿಂದ ನೇರವಾಗಿ ಮೊಬೈಲ್ ಮತ್ತು ಆಧಾರ್ ಕಾರ್ಡ್ ಪಡೆದಿದ್ದಂತ ಪೇದಿಗೆ ರಿಪೋರ್ಟ್ ನೆಗೆಟಿವ್ ಬಂದಿದೆ ಆದ್ರೆ ಆ ಪೇದೆಯಿಂದ ಮೊಬೈಲ್ ಅನ್ನು ಪಡೆದಿದ್ದಂತ ಹೆಡ್ ಕಾನ್ಸ್ಟೇಬಲ್ ವರದಿ ಪಾಸಿಟಿವ್ ಬಂದಿದೆ ಇದು ಸಾಕಷ್ಟು ನಿಗೂಢವಾಗಿದೆ ಕೊರೋನಾ ಹೇಗೆ ಹರಡುತ್ತೆ ಅನ್ನುವಂಥದ್ದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಬಹುದಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅಮೀನ್ ಪ್ರಜ್ವಲ್ ಇಲ್ಲಿ ನಿಜಕ್ಕೂ ನಿಗೂಢವಾಗಿದೆ ಕೊರೋನಾ ಹೇಗೆ ಹರಡಬಹುದು ಅನ್ನುವಂಥದ್ದನ್ನ ನಾವು ಪ್ರತಿ ಬಾರಿ ಇಂಥದ್ದೊಂದು ಕೆಲವೊಂದು ಕೇಸ್ಗಳು ಅದು ಎಷ್ಟು ನಿಗೂಢವಾಗಿದೆ ಅನ್ನುವಂಥದ್ದನ್ನು ಸಾಬೀತುಪಡಿಸ್ತಾ ಇದೆ ಸೊ ಈ ಕೇಸ್ನಲ್ಲಿ ಕೂಡ ನೇರವಾಗಿ ಕಾಂಟ್ಯಾಕ್ಟ್ನಲ್ಲಿದ್ದಂಥ ನೇರವಾಗಿ ಆ ವ್ಯಕ್ತಿ ಸೋಂಕಿತ ವ್ಯಕ್ತಿಯಿಂದ ಮೊಬೈಲ್ ಮತ್ತು ಆಧಾರ್ ಕಾರ್ಡ್ ಪಡೆದಿದ್ದಂಥ ಕಾನ್ಸ್ಟೇಬಲ್ ವರದಿ ನೆಗೆಟಿವ್ ಬಂದಿದೆ ಬಟ್ ಸೆಕೆಂಡರಿ ಕಾಂಟ್ಯಾಕ್ಟ್ ಹೆಡ್ ಕಾನ್ಸ್ಟೇಬಲ್ ವರದಿ ಪಾಸಿಟಿವ್ ಬಂದಿದೆ ಸೊ ಏನ್ ಮಾಹಿತಿ ಸಿಗ್ತದೆ ಈ ಬಗ್ಗೆ ಪ್ರಜ್ವಲ್ ಖಂಡಿತವಾಗ್ಲೂ ಲಿಖಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಪೊಲೀಸ್ ಸಿಬ್ಬಂದಿಗೆ ಒಬ್ಬರಿಗೆ ಈಗಾಗಲೇ ಕೊರೋನಾ ಪಾಸಿಟಿವ್ ಎಂಬ ವರದಿ ಬಂದಿರುವಂತದ್ದು ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಮಾಹಿತಿಯನ್ನ ಕೂಡ ಅಲ್ಲಿ ಪಡೆದುಕೊಳ್ಳಲಾಗಿರುವಂತದ್ದು ಯಾಕಂದ್ರೆ ಯಾವ ಕಾಂಟ್ಯಾಕ್ಟ್ ನ ಮೂಲಕ ಈ ಒಂದು ಕೊರೋನಾ ಹಬ್ಬಿರ್ಬೋದು ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನ ಅಲ್ಲಿ ಸಂಬಂಧಪಟ್ಟ ಆರೋಗ್ಯ ಇಲಾಖೆಗಳು ಮಾಹಿತಿಯನ್ನ ಕಲೆ ಹಾಕ್ತಿರುವಂತದ್ದು ಯಾಕಂದ್ರೆ ಪೊಲೀಸ್ ಠಾಣೆಗೆ ಆ ವ್ಯಕ್ತಿ ಬಂದಿರುವುದು ಯಾಕೆ ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿಕೊಂಡಿರುವಂತದ್ದು ಆವಾಗ ಒಂದು ಸತ್ಯ ಒಂದು ಅಂಶ ತಿಳಿದಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮೇ 14ರಂದು ರಾಯಗಡದಿಂದ ಬಂದಿರುವಂತ ವ್ಯಕ್ತಿ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅವನು ಅಲ್ಲಿಯ ಮಾಹಿತಿಯನ್ನ ಅಂದ್ರೆ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ಬೇಕಾಗುತ್ತೆ ಎಲ್ಲಿಂದ ಬಂದಿರುವಂತದ್ದು ಮತ್ತು ಎಲ್ಲಿಗೆ ಹೋಗ್ಬೇಕೆಂಬುದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಅನ್ನ ಕೊಟ್ಟ ವ್ಯಕ್ತಿಯಿಂದ ಈ ಒಂದು ಆಧಾರ್ ಕಾರ್ಡ್ ಅಂದ್ರೆ 14ರಂದು ಬಂದಿರುವಂತಹ ಸೋಂಕಿತ ವ್ಯಕ್ತಿ ಏನಿದ್ದಾರೆ ಅವರ ಆಧಾರ್ ಕಾರ್ಡ್ ಕೊಟ್ಟ ವ್ಯಕ್ತಿ ಒಂದು ಆಧಾರ್ ಕಾರ್ಡ್ ನ ಮೂಲಕ ಈ ಒಂದು ಕೊರೋನಾ ಹಬ್ಬಿದೆ ಎಂಬ ಮಾಹಿತಿಯು ಕೂಡ ಪ್ರಾಥಮಿಕ ವರದಿಯ ಮೂಲಕ ಬಂದಿರುವಂತದ್ದು ಇದಕ್ಕೆ ಸಂಬಂಧಿಸಿದಂತೆ ಯಾವ ಅಂಶದಿಂದ ಹರಡುತ್ತೆ ಎಂಬುದ್ರ ಬಗ್ಗೆ ಕೂಡ ಸಾಕಷ್ಟು ಗೊಂದಲ ಕೂಡ ಇರುವಂತದ್ದು ಯಾಕಂದ್ರೆ ಪ್ರಥಮವಾಗಿ ಆ ಒಂದು 14ರಂದು ಬಂದಿರುವಂತ ವ್ಯಕ್ತಿಯಿಂದ ಮೊಬೈಲ್ ಅನ್ನ ಪಡೆದುಕೊಂಡ ವ್ಯಕ್ತಿ ಪೊಲೀಸ್ ಸಿಬ್ಬಂದಿ ಏನಿದ್ರೆ ಅವರಿಗೆ ಮಾತ್ರ ವರದಿ ನೆಗೆಟಿವ್ ಬರುತ್ತೆ ಅದ್ರ ಬಳಿಕ ಅಂದ್ರೆ ಸೆಕೆಂಡರಿ ಕಾಂಟ್ಯಾಕ್ಟ್ ಇರುತ್ತೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಏನಿರುತ್ತಾರೆ ಅವರಿಗೆ ಒಂದು ಅವರು ಆ ಒಂದು ಆಧಾರ್ ಕಾರ್ಡ್ ಅನ್ನ ಪಡೆದುಕೊಂಡ ತಕ್ಷಣ ಅವರಿಗೆ ಈ ಒಂದು ಸೋಂಕು ಹರಡಿದ್ದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಅವರ ವರದಿ ಕೂಡ ಈಗಾಗಲೇ ಪಾಸಿಟಿವ್ ಕೂಡ ಬಂದಿರುವಂತದ್ದು ಇದಕ್ಕೆ ಯಾವ ಮೂಲಗಳಿಂದ ಹರಡುತ್ತೆ ಎಂಬುದ್ರು ಕೂಡ ಇನ್ನೂ ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾನೆ ಇಲ್ಲ ಯಾಕಂದ್ರೆ ಈ ಹಿಂದೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಒಬ್ಬ ವೃದ್ಧೆಗೂ ಕೂಡ ಇದೇ ರೀತಿಯಾಗಿ ಕೊರೋನಾ ಪಾಸಿಟಿವ್ ಬಂದಿತ್ತು ಮನೆಯಲ್ಲಿ ಇದ್ದವರಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು ಆ ನಿಟ್ಟಿನಲ್ಲಿ ಸಾಕಷ್ಟು ಅಂದ್ರೆ ಯಾವ ಮೂಲಗಳಿಂದಲೂ ಕೂಡ ಹರಡುತ್ತೆ ಎಂಬುದ್ರ ಬಗ್ಗೆ ಇನ್ನಷ್ಟು ಆರೋಗ್ಯ ಇಲಾಖೆಯಿಂದ ಮಾಹಿತಿ ಬರಬೇಕಾಗುತ್ತೆ ಮತ್ತು ಅದನ್ನ ಪರೀಕ್ಷೆ ಕೂಡ ನಡೆಸಬೇಕಾಗಿದೆ ಇದೇ ರೀತಿಯಾಗಿ ವಿಟ್ಲ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಿಬ್ಬಂದಿಗೂ ಕೂಡ ಹರಡಿದ್ದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ವಿಟ್ಲ ಪೊಲೀಸ್ ಠಾಣೆಗೆ ಒಂದು ಆರೋಗ್ಯ ಇಲಾಖೆ ಭೇಟಿ ಕೊಟ್ಟು ಎಲ್ಲಾ ವರದಿಯನ್ನ ಕೂಡ ಪಡೆದುಕೊಂಡಿರುವಂತದ್ದು ಮತ್ತು ಅವ ವ್ಯಕ್ತಿ ಯಾಕೆ ಭೇಟಿ ಕೊಟ್ಟಿದ್ದಾನೆ ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿರುವಂತದ್ದು ಲಿಖಿತ ಧನ್ಯವಾದ ಮಾಹಿತಿಗಾಗಿ